ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರೇಷ್ಮೆ ಬೆಳೆಯತ್ತ ರೈತರು ಆಸಕ್ತರಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿ ಎಂದು ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ ಕೆಎಂ ಹನುಮಂತರಾಯಪ್ಪ ಕುಣಿಗಲ್ನಲ್ಲಿ ತಿಳಿಸಿದ್ದಾರೆ. ರೈತರು ರೇಷ್ಮೆ ಬೆಳೆ ಆಧುನಿಕ ತಂತ್ರಜ್ಞಾನ ಯಂತ್ರೋಪಕರಣ ಬಳಸಿ ಉತ್ಪಾದನೆ ಮಾಡುವ ಮೂಲಕ ದೇಶದ ರೇಷ್ಮೆ ಬೇಡಿಕೆ ಪೂರೈಸಿ ವಿದೇಶಿ ಆಮದು ನಿಯಂತ್ರಿಸುವ ಮೂಲಕ ರಾಷ್ಟೀಯ ಆರ್ಥಿಕತೆ ಕಾಪಾಡುವ ಜೊತೆಯಲ್ಲಿ ರೈತರು ಆರ್ಥಿಕವಾಗಿ ಸಬಲರಾಗಬೇಕೆಂದು ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ ಕೆಎಂ ಹನುಮಂತರಾಯಪ್ಪ ತಿಳಿಸಿದರು. ಕುಣಿಕಲ್ ತಾಲೂಕಿನ ಹುಲಿಯೂರು ದುರ್ಗದ ಖಾಸಗಿ ಸಮುದಾಯ ಭವನದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ರೇಷ್ಮೆ ಇಲಾಖೆ ಸಹಯೋಗದಲ್ಲಿ ಬಿತ್ತನೆಗೂಡು ಬೆಳೆಗಾರರಿಗೆ ಕೇಂದ್ರ ಬೀಜ ಕಾಯ್ದೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ದೇಶ ರಾಜ್ಯದಲ್ಲಿನ ಹಲವು ರೈತರು ಬೆಳೆದ ಬೆಳೆಗೆ ಸೂಕ್ತ ದರ ಸಿಗದೆ ಹಲವು ಕಾರಣಗಳಿಂದ ಆತ್ಮಹತ್ಯೆಗೆ ಶರಣಾಗುತ್ತಿರುವುದು ದುರಂತ ಎಂದರು. ರೈತರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ನಿಟ್ಟನಲ್ಲಿ ಖಚಿತ ನಿಶ್ಚಿತ ಲಾಭ ತರುವಂತಹ ಕೃಷಿ ಕೈಗೊಳ್ಳಬೇಕಿದೆ. ದೇಶದಲ್ಲಿ ರೇಷ್ಮೆ ವಸ್ತ್ರಕ್ಕೆ ಹೆಚ್ಚು ಬೇಡಿಕೆ ಇದೆ. ರೇಷ್ಮೆ ಕಚ್ಚಾ ವಸ್ತುವಾದ ರೇಷ್ಮೆ ನೂಲಿನ ಉತ್ಪಾದನೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದೇ ಇರುವ ಕಾರಣ ವಾರ್ಷಿಕ 40-50 ಸಾವಿರ ಮೆಟ್ರಿಕ್ ಟನ್ ರೇಷ್ಮೆ ನೂಲು ಚೀನಾ ಸೇರಿದಂತೆ ಜಪಾನ್ ದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಇದರಿಂದಾಗಿ ವಿದೇಶಿ ವಿನಿಮಯದ ಮೂಲಕ ರಾಷ್ಟದ ಆರ್ಥಿಕತೆಗೆ ಧಕ್ಕೆಯಾಗುತ್ತಿದೆ ಎಂದರು. ಕೋಲಾರದಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡಿರುವ ರೈತರು ಕನಿಷ್ಠ ಪ್ರಮಾಣದ ನೀರು ಬಳಸಿಕೊಂಡು ಗರಿಷ್ಠ ಪ್ರಮಾಣದ ಬೆಳೆ ತೆಗೆದು ಲಾಭ ಮಾಡಿಕೊಳ್ಳುತ್ತಿದ್ದಾರೆ. ಯಾವುದೇ ರೈತರು ಬೆಳೆದ ಬೆಳೆಗೆ ಬೆಲೆ ಖಾತ್ರಿ ಇಲ್ಲ. ಆದರೆ ರೇಷ್ಮೆ ಬೆಳೆಯಲ್ಲಿ ಹಾಗಿಲ್ಲ. ಬೆಳೆದ ಬೆಲೆಗೆ ಖಚಿತ ಮತ್ತು ನಿಶ್ಚಿತ ಬೆಲೆ ಸಿಗುವುದರಿಂದ ರೈತ ನಷ್ಟ ಅನುಭವಿಸುವ ಪ್ರಶ್ನೆಯೇ ಇಲ್ಲ ಎಂದರು. ಅದರ ಬಗ್ಗೆ ಯಾಕಂದ್ರೆ ನೀವು ಎಷ್ಟು ತಿಳಿಸ್ತೀರಿ ಅಷ್ಟು ನಿಮಗೆ ಉತ್ತಮವಾದಂತಹ ಒಂದು ಅನುಭವ ಬರುತ್ತೆ. ಇವತ್ತಿನ ಸರ್ ನೀವೇ ಇಲ್ಲ ಕೋಲಾರ ಬಿಟ್ಟಿದ್ದಾರೆ ನಿಮಗೆ ನಿಮ್ಗೆ ಅಷ್ಟೇ ಇಷ್ಟ ನೀರಿದೆ ಸ್ನೇಹಿತರೆ. ಇಲ್ಲಿ ಬೋರಾದ್ರೆ ಎಷ್ಟಿಪ್ಪತ್ತಲ್ಲ ನೀರು ಗೊತ್ತಿಲ್ಲ ಎಷ್ಟಿಪ್ಪತ್ತಲ್ಲ ನೀರು ಹೋಗಿ 1600 ಕೋಲಾರ ಕುಡಿಯೋದು ನೀರಿಲ್ಲ. 1000 ದಿವಸ ಒಂದು ಆಶ್ಚರ್ಯವಾಗಿ ಮಾತನಾಡ್ತಾರೆ ಇಡೀ ದೇಶದಲ್ಲಿ ಬೆಳೆತಕ್ಕಂತ ಅರ್ಧ ರೇಷ್ಮೆಯನ್ನ ನಾವು ಈ ಕರ್ನಾಟಕದಲ್ಲಿ 50% ಪ್ಯಾಕ್ ಮಾಡಿದ್ದೇವೆ ಅಂತ ಮಾತನಾಡ್ತಾರೆ. ಇಡೀ ರಾಜ್ಯದಲ್ಲಿ ಬೆಳೆತಕ್ಕಂತ ಬೆಳೆ ಕೋಲಾರ ಬೆಳೆ ಹಾಗೆ ಕೋಲಾರ ಮತ್ತು ಆ ಒಂದು ರಾಮನಗರ ಗ್ರಾಮಾಂತರದೊಳಗೆ ಬೆಳೆದು ಬರ್ತಾರೆ. ಎರಡನೇ ಜಿಲ್ಲೆಯೊಳಗೆ ಅರ್ಧ 50% ಬೆಳೆಯನ್ನು ಅಲ್ಲೇ ಬೆಳೆದು ಬಿಡ್ತಾರೆ. ಇನ್ನು ಉಳಿದಂತ 28 ತಾಲೂಕು ಜಿಲ್ಲೆಗಳಲ್ಲಿ ಅರ್ಧ ಬೆಳೀತಾ ಇದೆ. ಮತ್ತೆ ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀರು ಎಲ್ಲಿ ಇಲ್ಲ ಅಂತ ಮತ್ತೆ ಮಾತಾಡಿದ್ರೆ ಕೋಲಾರ ಕೋಲಾರದಿಂದ ಅಲ್ಲೇ ಜಾಸ್ತಿ ಬೆಳೀತಾರೆ ಅಂತಂದಾದ್ರೆ ನಾವು ಅಷ್ಟು ನೀರಿಟ್ಟ ಯೋಜನೆ ಮಾಡ್ತಾ ಇದ್ದಾರೆ ಇಲ್ಲ ಅಂತ. ಕೇಂದ್ರ ರೇಷ್ಮೆ ಮಂಡಳಿ ಬೆಂಗಳೂರು ಮುಖ್ಯ ಕಚೇರಿ ನಿರ್ದೇಶಕ ಡಾ ಆರ್ ಕೆ ಮಿಶ್ರಾ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಂ ವಿ ಚಂದ್ರು, ವಿಜ್ಞಾನಿ ಡಾ ಎಚ್ ಎಸ್ ಪಣಿರಾಜ್, ವಿಸ್ತೀರ್ಣ ಕೇಂದ್ರದ ವಿಜ್ಞಾನಿ ಕೆ ವೇದವ್ಯಾಸ್, ಸಹಾಯಕ ಕೃಷಿ ನಿರ್ದೇಶಕ ಕೆ ಎನ್ ರವಿ, ಡಾ ಪಿ ಸುಧಾಕರ್ ರಾವ್ ಇತರರು ಇದ್ದರು. ಮಧುಗಿರಿ ಪಟ್ಟಣದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮೆರವಣಿಗೆ ನಡೆಸಿದರು. ವೀರಗಾಸೆ ಕುಣಿತ ಮೆರವಣಿಗೆಗೆ ಮೆರುಗು ನೀಡಿತು. ಮಧುಗಿರಿಯಲ್ಲಿ ಅಯ್ಯಪ್ಪಸ್ವಾಮಿ ಭಜನಾ ಮಂಡಳಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಹಲವು ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ಇದೇ 8ರಂದು ಶಬರಿಮಲೆಗೆ ತೆರಳುವ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಸ್ವಾಮಿಯ ಭಾವಚಿತ್ರದೊಂದೇ ಮೆರವಣಿಗೆ ನಡೆಸಿದರು. ಪಟ್ಟಣದ ಗೌರಿಬಿದನೂರು ಗೇಟ್ ಬಳಿ ಇರುವ ಅಯ್ಯಪ್ಪಸ್ವಾಮಿ ದೇವಸ್ಥಾನದಿಂದ ಸಾಗಿದ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ವೀರಗಾಸೆ ಕುಣಿತ ಮೆರವಣಿಗೆಗೆ ಮೆರುಗು ನೀಡಿತು. ನಂತರ ಭಕ್ತರಿಗೆ ಪ್ರಸಾದ ವಿನಿಯೋಗ ಸಹ ನಡೆಯಿತು. ಗುರುಗಳಾದಂತಹ ಶಾಮಣ್ಣಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಜ್ಯೋತಿ ಉತ್ಸವ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ಹಾಗೂ ಅವರ ಮಾರ್ಗದರ್ಶನದಲ್ಲಿ 2018 ಇಸ್ವಿನ ಏನೋ ಒಂದು ಶಬರಿಮಲೆ ಯಾತ್ರೆ ಹೋಗೋದಕ್ಕೆ ಕುಟುಂಬಗಳ ಆಶೀರ್ವಾದದೊಂದಿಗೆ ಎಲ್ಲ ಮಧುಗಿರಿ ಸಮಸ್ತ ಅಯ್ಯಪ್ಪ ಸ್ವಾಮಿ ಭಕ್ತರು ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದೊಂದಿಗೆ ಹೋಗ್ಬಿರಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಂತೀವಿ.
ಪುರಸಭೆ ಸದಸ್ಯ ಮಂಜುನಾಥ್, ಕಂಭೀರಾಮಣ್ಣ, ಮಂಜುನಾಥ್ ಇತರರು ಭಾಗವಹಿಸಿದ್ದರು. ಪಾವಗಡ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಡಾ ಪರಮೇಶ್ವರ ನಾಯಕ್ ತಮಗೆ ಟಿಕೆಟ್ ನೀಡದಿದ್ದರೆ ಬಂಡಾಯವಾಗಿ ಸ್ಪರ್ಧಿಸುವುದಾಗಿ ಹೇಳಿದ್ದಾರೆ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಪಾವಗಡ ಕ್ಷೇತ್ರದಿಂದ ತಮಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡದಿದ್ದರೆ ಬಂಡಾಯವಾಗಿ ಸ್ಪರ್ಧಿಸಲು ಸಿದ್ದನಾಗಿರುವುದಾಗಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಡಾ ಟಿ ಪರಮೇಶ್ ನಾಯಕ್ ಪ್ರಕಟಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾವಗಡ ಕ್ಷೇತ್ರದಿಂದ ಸ್ಪರ್ಧಿಸಲು ನಿರಂತರವಾಗಿ ಹೋರಾಟ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ನನಗೆ ಗಾಡ್ಫಾದರ್ ಇಲ್ಲದ ಕಾರಣ ನಾಲ್ಕು ಬಾರಿ ಚುನಾವಣೆಯಲ್ಲೂ ಟಿಕೆಟ್ ಕೈತಪ್ಪಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಪಾವಗಡ ತಾಲೂಕಿನಲ್ಲಿ 25,000 ಬಂಜರ ಜನಸಂಖ್ಯೆಯಲ್ಲಿದ್ದು ಈ ಜನಾಂಗದ ಪ್ರತಿನಿಧಿಯಾಗಿದ್ದ ಪಾವಗಡ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಸ್ಪರ್ಧಿಸಲು ಸಾಕಷ್ಟು ಬಾರಿ ಪ್ರಯತ್ನ ಪಡುತ್ತಲೇ ಇದ್ದೇನೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಪಾವಗಡ ತಾಲೂಕಿನ ವೈಜ್ಞಾನಿಕ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಕಳೆದ 25 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇನೆ. ಪಾವಗಡ ತಾಲೂಕಿನಲ್ಲಿ ಫ್ಲೋರೈಡ್ ಅಂಶದ ನೀರಿನಿಂದ ಆಗುವ ಪರಿಣಾಮದ ಬಗ್ಗೆ ಶೋಧನೆ ಸಹ ಮಾಡಿದ್ದಾಗಿ ಹೇಳಿದರು. ಎಐಸಿಸಿ ಅಧ್ಯಕ್ಷರಾಗಿರುವ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಮುಖಂಡರೊಡನೆ ಮಾತುಕತೆ ನಡೆಸಿದ್ದು ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ನೀಡುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆಂದು ಪರಮೇಶ್ವರ್ ನಾಯಕ್ ತಿಳಿಸಿದರು. ಕಲ್ಲು ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ 6 ವರ್ಷಗಳ ಕಾಲ ಸಂಶೋಧನೆಯನ್ನು ನಡೆಸಿ ನಾನು ಸುಮಾರು 35 ರಿಸರ್ಚ್ ಪೇಪರ್ ಅನ್ನು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಬ್ಲಿಕೇಶನ್ ಮಾಡಿ ನನ್ನ ಜೊತೆಗೆ ಪಾವಗಡ ತಾಲೂಕು ಸೇರಿದಂತೆ ತುಮಕೂರು ಜಿಲ್ಲೆಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಅಥವಾ ಈ ಥರದ ಸಮಸ್ಯೆಯಿಂದ ಯಾವ ರೀತಿ ಆಚೆ ಕಡೆ ಬರಬೇಕು ಅಂತಕ್ಕಂಥ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ನಾನು ಸಂಶೋಧನೆಯನ್ನು ಮಾಡಿ ಸಾಕಷ್ಟು ಬಾರಿ ನಮ್ಮ ಜಿಲ್ಲೆಯಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ನಮ್ಮ ಮಂತ್ರಿಗಳು ಜಯಚಂದ್ರ ಅವರು ಇರ್ಬೋದು ಅಥವಾ ನಮ್ಮ ಅಧ್ಯಕ್ಷರಿಗಿರ್ಬೋದು ಸಾಕಷ್ಟು ವಿಚಾರಗಳನ್ನು ನಾನು ಮಂಡನೆ ಮಾಡಿದ್ದೇನೆ. ಮತ್ತು ಬಳ್ಳಾರಿ ಮೈನಿಂಗ್ ಇಶ್ಯೂ ಬಂದಾಗ ಆ ವಿಚಾರದಲ್ಲೂ ಕೂಡ ನಾನು ಸಂಶೋಧನೆ ಮಾಡಿರ್ತಕ್ಕಂಥ ವಿಚಾರವನ್ನು ಕೆಪಿಸಿಸಿ ಅಧ್ಯಕ್ಷರಿಗೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆ ಕಲ್ಲು ಗಣಿಗಾರಿಕೆ ಆಗೋಕ್ಕಿಂತ ಮುಂಚೆ ಓವರ್ ಮೈನಿಂಗ್ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಆದ ನಂತರ ಯಾವ ರೀತಿ ಅಲ್ಲಿ ಪರಿಸರ ಇರ್ಬೋದು ಅಥವಾ ಫಾರೆಸ್ಟ್ ಇರ್ಬೋದು ಇದೆಲ್ಲ ನಾಶ ಆಗಿದೆ ಅಂತಕ್ಕಂಥ ವಿಚಾರವನ್ನು ಸ್ಯಾಟಲೈಟ್ ಇಮೇಜರಿ ಮುಖಾಂತರ ನಾನು ಟೆಕ್ನಿಕಲ್ ಆಗಿ ವೈಜ್ಞಾನಿಕವಾಗಿ ಅದನ್ನೆಲ್ಲ ಕೂಡ ಸಬ್ಮಿಷನ್ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ಪಾವಗಡ ತಾಲೂಕಿನ ಸಂಬಶಿವರೆಡ್ಡಿರವರು ಪಾಲ್ಗೊಂಡಿದ್ದರು. ತುಮಕೂರು ತಾಲೂಕು ಗೂಳೂರಿನಿಂದ ಮಾನಂಗಿಯವರೆಗೆ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸುರೇಶ್ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ರಸ್ತೆ ಅಭಿವೃದ್ಧಿಗಾಗಿ ಕ್ಷೇತ್ರದಲ್ಲಿ ಕೋಟ್ಯಾಂತರ ರೂಪಾಯಿ ವಿನಿಯೋಗಿಸಲಾಗಿತ್ತೆಂದು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ಗೌಡ ಹೇಳಿದರು. ತುಮಕೂರು ತಾಲೂಕು ಗೂಳೂರಿನಿಂದ ಮಾನಂಗಿವರೆಗೆ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಅಡಿಯಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಶಾಸಕರು ಮಾತನಾಡಿದರು. ಗ್ರಾಮಾಂತರ ಕ್ಷೇತ್ರದಲ್ಲಿ ಆಗಿರುವ ರಸ್ತೆ ಅಭಿವೃದ್ಧಿಯು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಉತ್ತಮ ಗುಣಮಟ್ಟದ ರಸ್ತೆಗಳನ್ನು ಮಾಡಿದ್ದು ರಸ್ತೆ ಅಭಿವೃದ್ಧಿ ಕಾಮಗಾರಿ ಸಂದರ್ಭದಲ್ಲಿ ಕಾಮಗಾರಿಗಳಲ್ಲಿ ಯಾವುದೇ ಲೋಪದೋಷ ಆಗದಂತೆ ನೋಡಿಕೊಳ್ಳಲು ಯುವಪಡೆಯನ್ನು ರಚಿಸಲಾಗಿದೆ ಎಂದರು. ಕ್ಷೇತ್ರದಲ್ಲಿ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಗ್ರಾಮಸ್ಥರು ಪ್ರಶ್ನೆ ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆಂದು ಹೇಳಿದರು. ಇಡೀ ಗ್ರಾಮಾಂತರ ಕ್ಷೇತ್ರದಲ್ಲಿ 1,800 ಕಿಲೋಮೀಟರ್ ವ್ಯಾಪ್ತಿ ಇದ್ದು ಇದರಲ್ಲಿ ಈಗಾಗಲೇ 600 ಕಿಲೋಮೀಟರ್ ವ್ಯಾಪ್ತಿಯಷ್ಟು ಗುಣಮಟ್ಟದ ರಸ್ತೆ ಆಗಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಹಣ ನೀಡುತ್ತಿಲ್ಲ ಎಂದರು. ಕೆಲಸವನ್ನ ನಮ್ಮ ಕ್ಷೇತ್ರದ ಜನ ಸಾರ್ವಜನಿಕರು ಮತ್ತೆ ಗುತ್ತಿಗೆದಾರರು ಮತ್ತೆ ನಮ್ಮಲ್ಲಿರುವಂತಹ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಪ್ರತಿಯೊಬ್ಬರು ಅಕೌಂಟಬಿಲಿಟಿನ ಕೇಳ್ತಾರೆ. ಇಲ್ಲಿ ಸರ್ಕಾರದ ಹಣ ಅಂದ್ರೆ ಅದು ಜನಸಾಮಾನ್ಯರ ಹಣ, ಜನಸಾಮಾನ್ಯರ ಹಣ, ಅದು ಜನಸಾಮಾನ್ಯರು ಕೊಡುವಂತ ತೆರಿಗೆ ಹಣ. ಆ ತೆರಿಗೆ ಹಣವನ್ನ ನಮಗೆ ಕೊಟ್ಟಂತ ಸಂದರ್ಭ, ಕ್ಷೇತ್ರಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಸದುಪಯೋಗ ಮಾಡಿಕೊಂಡು ಅದೊಂದು 10 ವರ್ಷ ಬರಬೇಕು. ಆ ರೀತಿ ಒಂದು ರಸ್ತೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಇದೊಂದು ರಸ್ತೆಗಳು ದೇಶಕ್ಕೆ ಮಾದರಿಯಾಗಿದೆ, ರಾಜ್ಯಕ್ಕೆ ಮಾದರಿಯಾಗಿದೆ. ಮತ್ತು ನಮ್ಮ ರಸ್ತೆಗಳು 10 ವರ್ಷ ಆದರೂ ಕೂಡ ಯಾವುದೇ ಒಂದು ಪ್ಯಾಚ್ ಕೂಡ ಬಿದ್ದಿಲ್ಲ.
ಇದನ್ನ ನಮ್ಮ ಕ್ಷೇತ್ರದ ಒಂದು ಕೆಲಸ ಇದರಲ್ಲಿ ತೋರಿಸುತ್ತೆ. ಅದರಿಂದ ಇವತ್ತು ಒಂದು ಒಳ್ಳೆ ಕೆಲಸವನ್ನ ಇವತ್ತು ನಾವು ಮಾಡ್ತಿದ್ದೇವೆ. ನಾನು ಗುತ್ತಿಗೆದಾರರಿಗೂ ಹೇಳಿದ್ದೇನೆ, ಒಂದು ಲೋಟ ಕಾಫಿನೂ ಕುಡಿಯಲ್ಲ ನಿಮ್ಮ ಹತ್ರ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ, ಟೈಮ್ ಒಳಗಡೆ ಕೆಲಸ ಮಾಡಿ ಇದನ್ನು ಮುಗಿಸಿ ಅಂತ ನಾವು ಹೇಳಿದ್ದೇವೆ. ಇದೇ ದೇಶದಲ್ಲಿ ಮಾಡೋ ಕೆಲಸ, ಈ ಕ್ಷೇತ್ರದಲ್ಲಿ ಮಾಡೋ ಕೆಲಸಗಳು ಇನ್ನೂ ಸಾಕಷ್ಟಿದೆ. ಇದು ಗ್ರಾಮೀಣ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ 1200 ಕಿಲೋಮೀಟರ್ ರಸ್ತೆ ನನ್ನ ಕ್ಷೇತ್ರದಲ್ಲಿ ಇದೆ. 1200 ಕಿಲೋಮೀಟರ್ ಈಗೊಂದು ನಾವೊಂದು 600 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೇವೆ ಗುಣಮಟ್ಟದ ರಸ್ತೆನ. ಇನ್ನೂ ಒಂದು 400 ಕಿಲೋಮೀಟರ್ ಮಾಡುವಂಥ ಕೆಲಸ ನಮ್ಮಲ್ಲಿ ಬಾಕಿ ಉಳಿದಿದೆ, ಇನ್ನೂ ಆಗಬೇಕಾಗಿದೆ. ನಾನು ಎಲ್ಲವನ್ನ ಮಾಡಿದ್ದೇನೆ ರಸ್ತೆಗಳಂತ ಹೇಳಲ್ಲ, ಇನ್ನೂ ಮಾಡುವಂಥ ಕೆಲಸಗಳಿದೆ. ನಮ್ಮ ಸರ್ಕಾರ ಇರಲಿಲ್ಲ ಈ ಬಾರಿ, ನಮ್ಮ ಸರ್ಕಾರ ಇದ್ದಿದ್ರೆ 500 ಕೋಟಿ ತರ್ತಿದೆ. ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ ರಸ್ತೆಗಳಿಗೆ 450 ಕೋಟಿ ತಂದಿದ್ದು. ಈ ಸರ್ಕಾರ ನಮಗೆ ಕೊಟ್ಟಿರುವಂಥದ್ದು ಬರೀ ಕೇವಲ ಒಂದು 70-80 ಕೋಟಿ ಕೊಟ್ಟಿದೆ. ಅದರಲ್ಲೇ ನಾವು ಎಲ್ಲಿ ಮುಖ್ಯವಾಗಿದೆ ಅಂತ ಕಡೆ ರಸ್ತೆಗಳನ್ನು ನಾವು ಮಾಡಿದ್ದೇವೆ. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್, ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಸದಸ್ಯ ಅಶೋಕ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸಿದ್ದರಾಜು, ಬಸವರಾಜು, ಚಂದ್ರಕಲಾ, ನಂಜುಂಡಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ತಾಲೂಕು ಗೂಳೂರಿನಲ್ಲಿ ಜನವರಿ 6 ಗ್ರಾಮಾಂತರ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಇದಕ್ಕಾಗಿ ಎಲ್ಲ ಸಿದ್ಧತೆಗಳು ಭರದಿಂದ ಸಾಗಿವೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗೂಳೂರಿನಲ್ಲಿ ಕಾಂಗ್ರೆಸ್ ನಡಿಗೆ ವಿಜಯದ ಕಡೆಗೆ ಎಂಬ ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಗೂಳೂರಿನ ಸೋಫಿಯಾ ಕಾಲೇಜು ಬಳಿಯ ಮೈದಾನದಲ್ಲಿ ಜನವರಿ 6 ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ನಡೆಯಲಿದ್ದು, ಇದಕ್ಕಾಗಿ ಬೃಹತ್ ವೇದಿಕೆ ಹಾಗೂ ಶಾಮಿಯಾನ ವ್ಯವಸ್ಥೆ ಮಾಡಲು ಸಿದ್ದತೆಗಳು ಭರದಿಂದ ಸಾಗಿದೆ. ಈ ಸಮಾವೇಶವನ್ನು ಕೆಪಿಸಿಸಿ ಅಧ್ಯಕ್ಷ ಡಾ.ಜಿ.ಪರಮೇಶ್ವರ್ ಉದ್ಘಾಟಿಸುವವರು. ಇಂಧನ ಖಾತೆ ಸಚಿವ ಡಿ.ಕೆ.ಶಿವಕುಮಾರ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರೆಂದು ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ವಿಜಯಕುಮಾರ್ ತಿಳಿಸಿದರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ, ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಶಾಸಕರಾದ ಕೆಎನ್ ರಾಜಣ್ಣ ಸೇರಿದಂತೆ ಮುಖಂಡರುಗಳು ಪಾಲ್ಗೊಳ್ಳುವರು. ಈ ಸಮಾವೇಶಕ್ಕೆ ಗ್ರಾಮಾಂತರ ಕ್ಷೇತ್ರದಿಂದ 1000 ಮಂದಿ ಆಗಮಿಸಲಿದ್ದಾರೆಂದು ತಿಳಿಸಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬೃಹತ್ ಸಮಾವೇಶನ ನಾವು 6 ಶನಿವಾರ ಈ ಗೂಳೂರಿನಲ್ಲಿ ಸಂಘಟನೆ ಮಾಡಿದ್ದೀವಿ. ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. ಅದಕ್ಕೆ ನಮ್ಮ ಅತಿಥಿಗಳು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು, ಜೊತೆಯಲ್ಲಿ DK ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು, SR ಪಾಟೀಲ್ರವರು, ಮತ್ತು ನಮ್ಮ ಜಿಲ್ಲಾ ಮಿನಿಸ್ಟರಾದಂಥ ಜಯಚಂದ್ರಾರವರು, SP ಮುದ್ದನಮೇಗೌಡರು, ನಮ್ಮ ಜಿಲ್ಲಾ MP ಅವರಾದಂಥ ಮುದ್ದನಮೇಗೌಡರು, KN ರಾಜಣ್ಣವರು, ಷಡಾಕ್ಷರಿಯವರು, ಆಮೇಲಿಂದ ನಮ್ಮ ತುಮಕೂರು ರಫೀಕ್ ಅಹಮದ್ರವರು, ಇವರು ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವಿಲ್ಲಿ ಇವತ್ತು ಇಡೀ ಗ್ರಾಮಾಂತರದಲ್ಲಿ ಏನು ಕಾಂಗ್ರೆಸ್ ನಮ್ಮದು ಇಲ್ಲ ಅಂತ ನಾವು ಅಂದ್ಕೊಂಡಿದ್ದು, ಆದರೆ ಇವತ್ತು ನಮಗೆ ಅವರಿಗೆ ಜನ ಹೊರಟಿರೋದು ಗಾಡಿ ಕಳ್ಸೋಕ್ಕಾಗುತ್ತೆ. ಸುಮಾರು 10,000-15,000 ಜನ ಇಲ್ಲಿ ಸೇರುವಂಥ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ, ಎಲ್ಲ ಗಾಡಿ ಕಳಿಸಿದ್ದೀವಿ. ಭಾಳ ಜನ ಇಲ್ಲಿ ಭಾಳ ಉತ್ಸಾಹದಿಂದ ಬರ್ತಾ ಇದ್ದಾರೆ, ಅವರೇ ಗಾಡಿ ಕೇಳ್ತಾ ಇದ್ದಾರೆ, ನಮಗೆ ಗಾಡಿ ಬೇಕು ಗಾಡಿ ಬೇಕು ಅಂತ ಬೆಳಿಗ್ಗೆಯಿಂದ ಅದೇ ಆಗಿದೆ. ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ KA ದೇವರಾಜು, ಗ್ರಾಮಾಂತರ ಕ್ಷೇತ್ರದ ಅಧ್ಯಕ್ಷ ನರಸಿಂಹಮೂರ್ತಿ, ಜಯ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷ HN ದಿಲೀಪ್, ರಂಜಿತ್, APMC ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.